ಇನ್ನು ಈ ಬಗ್ಗೆ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಪ್ರಧಾನಿ ಮೋದಿ ಕರೆ ಮಾಡಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವರ ಕರೆ ಬಂದಾಗ ನನಗೆ ಆಶ್ಚರ್ಯ ಆಯಿತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನಗೆ ಆಶ್ಚರ್ಯ ಆಯಿತು ಮೋದಿಯವರ ಕರೆ ಅಂತಂದಾಗ. ಹಿರಿಯರ ಸೂಚನೆ ಹಿನ್ನೆಲೆಯಲ್ಲಿ ನಾನು ನಿವೃತ್ತಿ ಪತ್ರವನ್ನು ನಾನು ಬರೆದಿದ್ದೆ, ಹಿರಿಯರು ಹೇಳಿದ್ರು ಮುಂದೆ ಅವಕಾಶ ಮಾಡಿಕೊಡಿ ಬೇರೆಯವರಿಗೆ ಅಂತ. ನನ್ನ ನಿರ್ಧಾರ ನನಗೆ ಏನು ವಿಶೇಷ ಅಂತ ಅನಿಸಿರಲಿಲ್ಲ, ಆದರೆ ಪ್ರಧಾನಿ ಮೋದಿಯವರು ಕರೆ ಮಾಡ್ತಾರೆ ಅನ್ನೋದು ನನಗೆ ಎಕ್ಸ್ಪೆಕ್ಟ್ ಇರಲಿಲ್ಲ, ಅಥವಾ ಟಿಕೆಟ್ ಸಿಗಲಿಲ್ಲ ಅಂತ ಬಂಡಾಯ ಹೇಳೋದು ಕೂಡ ಸರಿಯಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಮಾತನಾಡಿದ್ದಾರೆ ಪ್ರಧಾನಿ ಮೋದಿ ಅವರ ಕರೆಯ ಕುರಿತಾಗಿ. बहुत अच्छा हो गया सर, डेफिनेटली हम जीतेंगे सर, नो प्रॉब्लम. प्रधानमंत्री माननीय नरेंद्र मोदी अवरु इवत्तु बेळगे नन्नन्नु फोन माडि अभिनंदने सल्लिसिदरु. ननगे आश्चर्यने आयितु याकेंद्रे बीजेपी राष्ट्रीय अध्यक्ष नड्डा अवरु, बीजेपी धर्मेंद्र प्रधान अवरु, नम्म पक्षद राष्ट्रीय ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿಯವರು ನಾಲ್ಕು ದಿನದ ಕೆಳಗೆ ನೀವು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅನ್ನೋದು ಮಾತನ್ನು ಹೇಳಿ ಒಂದು ಪತ್ರ ಕಳಿಸ್ಬೇಕು ಅಂದ ತಕ್ಷಣ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೂಚನೆ ಪ್ರಕಾರ ನಾನು ಅವ್ರಿಗೆ ಪತ್ರ ಕಳಿಸಿದ್ದೆ. ಹೌದು, ನನಗೇನು ವಿಶೇಷ ಅಂತ ಅನ್ನಿಸ್ತಾ ಇಲ್ಲ. ಒಬ್ಬ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಏನು ಸಂಸ್ಕಾರ ಕೊಟ್ಟಿದೆ ನಾನು ಮಾಡಿದ್ದೀನಿ. ಅದನ್ನು ಗುರುತಿಸಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಅಂತಂದರೆ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತಾ ಇರೋಂಥ ಪ್ರೇರಣೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕೃಷ್ಣ, ಒಂದು ರೀತಿಯಲ್ಲಿ ಇದು ಚುನಾವಣೆಗೆ ಒಂದು ಬೂಸ್ಟರು ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ತಪ್ಪಾಗೋದಿಲ್ಲ. ಯಾವ ಸಂದೇಶ ಕೊಟ್ಟಿದೆ ಈಶ್ವರಪ್ಪನವರಿಗೆ ಪ್ರಧಾನಿಯವರು ಮಾತನಾಡಿರುವಂಥದ್ದು, ಜೊತೆಗೆ ಇದರಿಂದ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಬದಲಾವಣೆ ಏನಾದರೂ ಆಗಬಹುದಾ, ನಿರೀಕ್ಷೆ ಮಾಡಬಹುದಾ ಮೋಹನ್ ಕೃಷ್ಣ? ಎಸ್ ಪ್ರಣತ್, ಏನಂತ ಹೇಳಿದ್ರೆ ಇವತ್ತು ಪ್ರಧಾನಿ ಮೋದಿಯವರು ಈ ಕೆ ಎಸ್ ಈಶ್ವರಪ್ಪನವರು ಏನು ಇತ್ತೀಚೆಗಷ್ಟೇ ತಮ್ಮ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ನೀಡಿದಂತಹ ರಾಜೀನಾಮೆ ನೀಡಿದಂತಹ ಕೆ ಎಸ್ ಕರೆ ಮಾಡಿ ತಾವು ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಎಂಬಂತಹ ಮಾತುಗಳನ್ನ, ಅವರಿಗೆ ಶ್ಲಾಘನೀಯ ಮಾತುಗಳನ್ನ ಆಡಿರುವಂಥದ್ದು ಎಲ್ಲ ಒಂದ್ ಕಡೆ ಮತ್ತೆ ಈ ಶಿವಮೊಗ್ಗ ಬಿಜೆಪಿಗೆ ಮತ್ತೆ ರಾಜ್ಯ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಮತ್ತೆ ಒಂದು ಪವರ್ ಬಂದಂತಾಗಿರುವಂಥದ್ದು. ಈ ಒಂದು ಚುನಾವಣೆ ದೃಷ್ಟಿಯಲ್ಲಿ ಹೇಳೋದಾದ್ರೆ ಈ ಚುನಾವಣೆಗೆ ಇದೊಂದು ಪ್ಲಸ್ ಅಂತಾನೆ ಹೇಳ್ಬಹುದು. ಏನು ಮುಂದಿನ 27ನೇ ತಾರೀಕು ಬಳಿಕ ಏನ್ ಪ್ರಧಾನಿ ಮೋದಿಯವರು ಕರ್ನಾಟಕಕ್ಕೆ ಬರುತ್ತಿದ್ದಾರೆ, ಈ ಒಂದು ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಹಲವು ಕ್ಷೇತ್ರಗಳಿಗೆ ಬರ್ತಾ ಇರುವಂತದ್ದು, ಈ ಒಂದು ಹಿನ್ನೆಲೆಯಲ್ಲಿ ಈ ಫೋನ್ ಕರೆ ನಿಜಕ್ಕೂ ಇವರಿಗೆ ಬಿಜೆಪಿಗೆ ಪ್ಲಸ್ ಆಗಿದೆ ಅಂತ ಹೇಳ್ಬೋದು.